ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಎರಡು ನಿತ್ಯ ಸಮೀಕರಣಗಳ ಬಗ್ಗೆ ಚರ್ಚಿಸಿದ್ದೇವೆ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಒಂದು ನಿತ್ಯ ಸಮೀಕರಣ ನಾವು ಹೇಗೆ ಪಡೆದಿದ್ದೇವೆ, ಎರಡು ದ್ವಿಪದೋಕ್ತಿಗಳನ್ನು ಗುಣಿಸುವುದರಿಂದ ಒಂದು ನಿತ್ಯ ಸಮೀಕರಣವನ್ನು ಪಡೆದಿದ್ದೇವೆ. ಉದಾಹರಣೆಗೆ, ಕಳೆದ ಅವಧಿಯಲ್ಲಿ ನಾವು a plus b into a plus b ಅಂದರೆ a plus b ಹೋಲ್ ಸ್ಕ್ವೇರ್, ಇದರ ವಿಸ್ತಾರ ರೂಪ. a plus b ಹೋಲ್ ಸ್ಕ್ವೇರ್ ಸಮ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ಒಂದು ಸ್ಪಷ್ಟವಾಗಿರುವಂಥ ನಿತ್ಯ ಸಮೀಕರಣಕ್ಕೆ ಉದಾಹರಣೆ. ಯಾಕೆ ಇದು ನಿತ್ಯ ಸಮೀಕರಣ? a ಮತ್ತು b ಗಳಿಗೆ ಯಾವುದೇ ವಾಸ್ತವ ಬೆಲೆಯನ್ನು ಕೊಟ್ಟರೂ ಕೂಡ ಎಡಬದಿಯ ಬೆಲೆಯು ಬಲಬದಿಯ ಬೆಲೆಗೆ ಸಮನಾಗಿದ್ದರೆ ಅದನ್ನು ಏನಂತ ಕರೀತಾರೆ? ನಿತ್ಯ ಸಮೀಕರಣ ಅಂತ ಕರೀತಾರೆ. ಆದ್ದರಿಂದ ಇದು ಒಂದು ನಿತ್ಯ ಸಮೀಕರಣ. ಚರಾಕ್ಷರದ ಎಲ್ಲ ಬೆಲೆಗಳಿಗೆ ಸಮನಾಗಿರುವಂತಹ ಒಂದು ಸಮತೆ ಅಂದರೆ ಅದು ಸಮನಾಗಿರಬೇಕು. ಆ ಸಮತೆಯನ್ನೇನಂತ ಕರೀತಾರೆ? ನಿತ್ಯ ಸಮೀಕರಣ. ಇದು ಮೊದಲನೇ ನಿತ್ಯ ಸಮೀಕರಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಪೂರ್ಣ ವರ್ಗ ಸಮ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇನ್ನೊಂದು ನಿತ್ಯ ಸಮೀಕರಣ, a minus b ಗುಣಿಸು a minus b ಅಂದರೆ a ಮೈನಸ್ ಬಿ ಪೂರ್ಣ ವರ್ಗ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದರ ವಿಸ್ತಾರ ರೂಪ ಏನಾಗಿರ್ತದೆ? ಇದರ ವಿಸ್ತಾರ ರೂಪ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ಒಂದು ನಿತ್ಯ ಸಮೀಕರಣ ಆಗಿರುತ್ತದೆ. ಈ ಎರಡು ನಿತ್ಯ ಸಮೀಕರಣಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಲೆಕ್ಕಗಳನ್ನು ನಾವು ಕಳೆದ ಅವಧಿಯಲ್ಲಿ ಚರ್ಚಿಸಿದ್ದೇವೆ. ಮುಂದಿನ ನಿತ್ಯ ಸಮೀಕರಣವನ್ನು ಗಮನಿಸಿ, a plus b into a minus b ಎಂಬುದು ಒಂದು ದ್ವಿಪದೋಕ್ತಿ, ಎ ಮೈನಸ್ ಬಿ ಎಂಬುದು ಒಂದು ದ್ವಿಪದೋಕ್ತಿ. ಈಗ ನಾವೇನು ಮಾಡೋಣ? ಈ ಎರಡು ದ್ವಿಪದೋಕ್ತಿಗಳನ್ನು ಗುಣಿಸೋಣ. ಎರಡು ದ್ವಿಪದೋಕ್ತಿಗಳನ್ನು ಗುಣಿಸುವಂಥದ್ದನ್ನು ನೀವು ಕಳೆದ ಅವಧಿಯಲ್ಲಿ ಕಲ್ತಿದ್ದೀರಿ. ಯಾವ ರೀತಿಯಾಗಿ ನಾವು ಇದನ್ನು ಗುಣಿಸ್ಬೋದು? ಈಗ ಗಮನಿಸಿ, ಇಲ್ಲಿರುವಂಥ ಮೊದಲನೇ ಪದ ಎ, ಮೊದಲನೇ ಪದದಿಂದ ಈ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು. ಅವಾಗ ಏನಾಯಿತು? ಗುಣಿಸು ಎ ಮೈನಸ್ ಬಿ. ಇಲ್ಲಿರುವಂಥ ಚಿಹ್ನೆ ಯಾವುದು? ಪ್ಲಸ್. ಮುಂದಿನ ಪದ ಯಾವುದಿಲ್ಲಿ? ಬಿ. ಈಗ ಬಿ ಇಂದ ಮುಂದಿನ ದ್ವಿಪದಕ್ಕೆ ಗುಣಿಸಬೇಕು. ಇಲ್ಲಿರುವಂಥ ದ್ವಿಪದ ಯಾವುದು? ಎ ಮೈನಸ್ ಬಿ. ಈಗ ಇದು ಯಾವ ರೂಪವಾಗಿ ಪರಿವರ್ತಿಸಲ್ಪಟ್ಟಿತ್ತು? ಎ ಇಂಟು ಎ ಮೈನಸ್ ಬಿ ಅಂದರೆ ಇದು ಏಕಪದ, ಇದು ದ್ವಿಪದ. ಈಗ ನಾವೇನು ಮಾಡಬೇಕೀಗ? ಈ ಏಕಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಬೇಕು. ಇಲ್ಲಿರುವಂಥ ಏಕಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಬೇಕು. ಅವಾಗೇನಾಯಿತು? ಎ ಗುಣಿಸು ಎ ಅಂದರೆ ಎ ಸ್ಕ್ವೇರ್. ಇಲ್ಲಿ ಚಿಹ್ನೆ ಯಾವುದುಂಟು? ಮೈನಸ್. ಈಗ ಈ ಪದದಿಂದ ಬಿಗೆ ಗುಣಿಸಿ, ಎ ಇಂಟು ಬಿ, ಎ ಗುಣಿಸು ಬಿ ಅಂದರೆ ಎ ಬಿ ಪ್ಲಸ್ ಬಿ ಗುಣಿಸು ಎ ಅಥವಾ ಎ ಗುಣಿಸು ಬಿ, ಅದು ಬಿ ಎ ಅಥವಾ ಎ ಬಿ, ಅದು ಎರಡು ಒಂದೇ. ಸೊ ಹಾಗಾಗಿ ಹೇಗೆ ಬರೀಬೋದು? ಬಿ ಗುಣಿಸು ಎ ಅಂದರೆ ಎ ಬಿ. ಈಗ ಚಿಹ್ನೆಯನ್ನು ಗಮನಿಸಿ, ಪ್ಲಸ್ ಗುಣಿಸು ಮೈನಸ್, ಪ್ಲಸ್ ಗುಣಿಸು ಮೈನಸ್ ಅಂತ ಬಂದಾಗ ಗುಣಲಬ್ಧ ಮೈನಸ್. ಬಿ ಗುಣಿಸು ಬಿ ಅಂದರೆ ಅದು ಬಿ ಸ್ಕ್ವೇರ್. ಈಗ ಗಮನಿಸಿ, ಇಲ್ಲಿ ಯಾವುದಾದರೂ ಸಜಾತೀಯ ಪದಗಳು ಉಂಟಾ ಅಂತ ಗಮನಿಸಿ. ಸಜಾತೀಯ ಪದಗಳಲ್ಲಿ ನೋಡಿ, ಎ ಬಿ, ಇಲ್ಲಿ ಎ ಬಿ, ಇಲ್ಲಿರುವಂಥ ಸಹಗುಣಕ ಒಂದು, ಇಲ್ಲಿರುವಂಥ ಸಹಗುಣಕ ಒಂದು, ಆದರೆ ವಿರುದ್ಧ ಚಿಹ್ನೆಯನ್ನು ಹೊಂದಿದೆ. ಮೈನಸ್ 1ab ಪ್ಲಸ್ 1ab ಅಂದರೆ ಅದು 0 ಆಯಿತು. ಹಾಗೆ ಎಷ್ಟು ಉಳಿಯಿತು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆದ್ದರಿಂದ ನಮ್ಮ ತೀರ್ಮಾನ ಏನಾಯಿತು? ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಒಂದು ಸೂತ್ರ ಅಥವಾ ಇದು ಒಂದು ನಿತ್ಯ ಸಮೀಕರಣಕ್ಕೆ ಉದಾಹರಣೆ. ಇದು ಮೂರನೇ ನಿತ್ಯ ಸಮೀಕರಣ. ಯಾವುದು ನಿತ್ಯ ಸಮೀಕರಣ? ಯಾವುದು? ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಒಂದು ಸಲ ಯೋಚನೆ ಮಾಡಿ, ಮೊದಲನೇ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎರಡನೇ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ಮೂರನೇ ನಿತ್ಯ ಸಮೀಕರಣ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇನ್ನೂ ಒಂದು ನಿತ್ಯ ಸಮೀಕರಣವನ್ನು ಗಮನಿಸಿ,
x plus a into x plus b. ಈಗ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ x ಪ್ಲಸ್ ಎ ಎಂಬುದು ಒಂದು ದ್ವಿಪದೋಕ್ತಿ, x ಪ್ಲಸ್ ಬಿ ಎಂಬುದು ಒಂದು ದ್ವಿಪದೋಕ್ತಿ. ಯಾವುದೇ ನಿತ್ಯ ಸಮೀಕರಣಗಳಿರಬಹುದು, ಎರಡು ದ್ವಿಪದೋಕ್ತಿಗಳನ್ನು ಗುಣಿಸುವುದರಿಂದ ನಾವೇನು ಮಾಡ್ತೇವೆ, ಆ ನಿತ್ಯ ಸಮೀಕರಣವು ಪಡೀತೇವೆ. ಈಗ ನಾವೇನು ಮಾಡೋಣ, x ಪ್ಲಸ್ ಎ ಎಂಬ ದ್ವಿಪದೋಕ್ತಿಯನ್ನು x ಪ್ಲಸ್ ಬಿ ಎಂಬ ದ್ವಿಪದೋಕ್ತಿಗೆ ಗುಣಿಸಿ ಇನ್ನೊಂದು ನಿತ್ಯ ಸಮೀಕರಣ ಪಡಿಬೋದು. ಇಲ್ಲಿ ಏನು ಮಾಡಬೇಕು ನಾವೀಗ ನೋಡಿ, ಇಲ್ಲಿರುವಂಥ ಮೊದಲನೇ ಪದ ಎಕ್ಸ್, ಎಕ್ಸ್ನಿಂದ ಈ ದ್ವಿಪದೋಕ್ತಿಗೆ ಗುಣಿಸಬೇಕು. ಎಕ್ಸ್ ಪ್ಲಸ್ ಬಿ, ಇಲ್ಲಿರುವಂಥ ಚಿಹ್ನೆ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ. ಈಗ ಇದು ಯಾವ ರೂಪಕ್ಕೆ ಪರಿವರ್ತಿಸಲ್ಪಟ್ಟಿತ್ತು, ಇದು ಏಕಪದ ಇದು ದ್ವಿಪದ. ಈಗ ನಾವೇನು ಮಾಡಬೇಕು, ಈ ಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಬೇಕು. ಆವಾಗ ಗುಣಿಸಿ ಎಕ್ಸ್ ಗುಣಿಸು ಎಕ್ಸ್, ಎಕ್ಸ್ ಗುಣಿಸು ಎಕ್ಸ್ ಅಂದರೆ ಎಕ್ಸ್ ಘಾತ ಎರಡು. ಇಲ್ಲಿರುವಂಥ ಚಿಹ್ನೆ ಪ್ಲಸ್ ಎಕ್ಸ್ ಗುಣಿಸು ಬಿ, ಎಕ್ಸ್ ಗುಣಿಸು ಬಿ ಅಂದರೆ ಎಕ್ಸ್ ಬಿ ಪ್ಲಸ್ ಎ ಗುಣಿಸು ಎಕ್ಸ್, ಎ ಗುಣಿಸು ಎಕ್ಸ್ ಅಂದರೆ ಎಕ್ಸ್ ಎ. ಚಿಹ್ನೆ ಪ್ಲಸ್ ಗುಣಿಸು ಪ್ಲಸ್ ಆವರಣ ಅಂತ ಬಂದಾಗ ಅದು ಗುಣಿಸು ಅಂತ ಅರ್ಥ, ಪ್ಲಸ್ ಗುಣಿಸು ಪ್ಲಸ್ ಅಂದರೆ ಅದು ಪ್ಲಸ್. ಈಗ ಎ ಗುಣಿಸು ಬಿ, ಎ ಗುಣಿಸು ಬಿ ಅಂದರೆ ಅದು ಎ ಬಿ. ಈಗ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಓ ಇದನ್ನು ಗಮನಿಸಿ, ಎಕ್ಸ್ ಬಿ ಪ್ಲಸ್ ಎಕ್ಸ್ ಎ ಈ ಎರಡೂ ಪದಗಳಲ್ಲಿ ಯಾವುದಾದರೂ ಒಂದು ಸಾಮಾನ್ಯ ಪದ ಉಂಟು. ಎಕ್ಸ್ ಬಿ ಮತ್ತು ಎಕ್ಸ್ ಎಲ್ಲಿ ಎಕ್ಸ್ ಎಂಬುದು ಸಾಮಾನ್ಯ ನೋಡಿ, ಇಲ್ಲಿ ಎಕ್ಸ್ ಉಂಟು ಇಲ್ಲಿ ಎಕ್ಸ್ ಉಂಟು, ಹಾಗಾದರೆ ಎಕ್ಸ್ ಎಂಬುದನ್ನು ಸಾಮಾನ್ಯವಾಗಿ ನಾವೇನು ಮಾಡ್ಬೋದು, ಈಗ ಹೊರಗೆ ತೆಗಿಬೋದು. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಗಮನಿಸಿ ಇಲ್ಲಿರುವಂಥ ಸಾಮಾನ್ಯ ಪದ ಯಾವುದು, ಎಕ್ಸ್. ಆ ಎಕ್ಸ್ ನಾನೀಗ ಹೊರಗೆ ತೆಗೆದಿದ್ದೇನೆ. ಹೊರಗೆ ತೆಗೆಯುವುದಂದರೆ ಪ್ರತಿ ಪದಕ್ಕೆ ಭಾಗಿಸುವುದು ಅಂತ ಅರ್ಥ. ಈಗ ಎಕ್ಸ್ ಬಿಗೆ ಎಕ್ಸಿಂದ ಭಾಗಿಸಿ, ಹಾಗೆಷ್ಟು ಉಳಿತು, ಬಿ ಉಳಿತು. ಪ್ಲಸ್ ಎಕ್ಸ್ ಎಗೆ ಎಕ್ಸಿಂದ ಭಾಗಿಸಿ, ಹಾಗೆಷ್ಟು ಉಳಿತು, ಎ ಉಳಿತು. ಹಾಗಾದರೆ ಏನಾಯಿತು, ಬಿ ಪ್ಲಸ್ ಎ ಗುಣಿಸು ಎಕ್ಸ್ ಅಂತ ಉಳಿತು. ಆವಾಗ ಪ್ಲಸ್ ಇಲ್ಲಿ ಯಾವುದುಂಟು, ಈಗ ಎ ಬಿ ಉಂಟು. ಈಗ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಬಿ ಪ್ಲಸ್ ಎ, ಬಿ ಪ್ಲಸ್ ಎ ಅಥವಾ ಎ ಪ್ಲಸ್ ಬಿ ಅದು ಎರಡು ಒಂದೇ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಬಿ ಪ್ಲಸ್ ಎಯನ್ನು ಎ ಪ್ಲಸ್ ಬಿ ಅಂತ ಬರೀತೇನೆ. ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಇದು ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿಗಳ ಗುಣಲಬ್ಧ ಆಗಿರುತ್ತದೆ. ಅದೇ ನಮಗೆ ಬೇಕಾಗಿರುವಂಥ ನಾಲ್ಕನೇ ನಿತ್ಯ ಸಮೀಕರಣ. ಆದ್ದರಿಂದ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸಮ ಎಕ್ಸ್ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಇದು ನಾಲ್ಕನೇ ನಿತ್ಯ ಸಮೀಕರಣ. ಅತ್ಯಂತ ಉಪಯುಕ್ತವಾಗಿರುವಂಥ ನಿತ್ಯ ಸಮೀಕರಣಗಳು ಇವುಗಳನ್ನು ನಾಲ್ಕು. ಒಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇನ್ನೊಂದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದೇ ರೀತಿಯಾಗಿ ಕೊನೆಯದಾಗಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಇದು ಒಂದು ನಿತ್ಯ ಸಮೀಕರಣ ಆಗಿರ್ತದೆ. ಯಾಕೆ ಆಗಿರ್ಬೋದು, ಇಲ್ಲಿ ಎಡಬದಿ ಮತ್ತು ಬಲಬದಿಗೆ ಯಾವುದೇ ನೀವು ವಾಸ್ತವ ಬೆಲೆಗಳನ್ನು ಆದೇಶಿಸ್ತಾ ಬಂದರೂ ಕೂಡ ಎಡಬದಿಯ ಬೆಲೆಯು ಬಲಬದಿಯ ಬೆಲೆಗೆ ಸಮನಾಗಿರುತ್ತದೆ. ಆದ್ದರಿಂದ ಇದೊಂದು ಸ್ಪಷ್ಟವಾಗಿರುವಂಥ ನಿತ್ಯ ಸಮೀಕರಣಕ್ಕೆ ಉದಾಹರಣೆಯಾಗಿದೆ. ಈ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿರುವಂಥ ಕೆಲವೊಂದು ಲೆಕ್ಕಗಳನ್ನು ಗಮನಿಸಿ, ನಿತ್ಯ ಸಮೀಕರಣವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಎರಡು ಎಕ್ಸ್ ಪ್ಲಸ್ ಐದು ಇಂಟು ಎರಡು ಎಕ್ಸ್ ಮೈನಸ್ ಐದು, ನೀವು ಯೋಚಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಇದನ್ನು ನೇರವಾಗಿ ನಾವು ಗುಣಿಸಿ ಗುಣಲಬ್ಧವನ್ನು ಪಡೆಯಬಹುದು. ಇದೊಂದು ದ್ವಿಪದ, ಇದೊಂದು ದ್ವಿಪದ, ದ್ವಿಪದವನ್ನು ದ್ವಿಪದದೊಟ್ಟಿಗೆ ಗುಣಿಸುವಂಥ ವಿಧಾನವನ್ನು ನೀವು ಕಳೆದ ಅವಧಿಯಲ್ಲಿ ಕಲಿತಿದ್ದೀರಿ. ಈಗ ನಾವೇನು ಮಾಡಬೇಕಂತೇಳಿದ್ರೆ, ನಿತ್ಯ ಸಮೀಕರಣವನ್ನು ಬಳಸಿ ನಾವೇನು ಮಾಡಬೇಕಾದ್ದು, ಗುಣಲಬ್ಧವನ್ನು ಕಂಡುಹಿಡಿಯಬೇಕಾದ್ದು. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ, ಎರಡು ಎಕ್ಸ್ ಪ್ಲಸ್ ಐದು ಗುಣಿಸು ಎರಡು ಎಕ್ಸ್ ಮೈನಸ್ ಐದು, ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟಂತ ಗಮನಿಸಬೇಕು. ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ನೋಡಿ, ಇದು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿರುವಂಥ ನಿತ್ಯ ಸಮೀಕರಣ. ಹಾಗಾದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇದು ಒಂದು ನಿತ್ಯ ಸಮೀಕರಣ. ಈಗ ನೀವೇನು ಮಾಡಿ, ಇದನ್ನು ಹೋಲಿಸಿ, ಎ ಪ್ಲಸ್ ಬಿ ಎರಡು ಎಕ್ಸ್ ಪ್ಲಸ್ ಐದು, ಎ ಮೈನಸ್ ಬಿ ಎರಡು ಎಕ್ಸ್ ಮೈನಸ್ ಐದು. ಹಾಗಾದರೆ ಎಯ ಬೆಲೆ, ಸೊ ಎಯ ಬೆಲೆ ಎಷ್ಟಿಲ್ಲಿ, ಎಯ ಬೆಲೆ ಎರಡು ಎಕ್ಸ್, ಇಲ್ಲಿ ಬಿಯ ಬೆಲೆ ಎಷ್ಟು, ಸೊ ಬಿ ಸಮ ಐದು.
ನಾವೇನು ಮಾಡಬೇಕು ಈಗ ಗುಣಲಬ್ಧವನ್ನು ಕಂಡುಹಿಡಿಬೇಕು ಹಾಗಾದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎರಡು ಎಕ್ಸ್ ಪ್ಲಸ್ ಐದು ಇಂಟು ಎರಡು ಎಕ್ಸ್ ಮೈನಸ್ ಐದು ಸಮ ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ಎರಡು ಎಕ್ಸ್ನ ಪೂರ್ಣ ವರ್ಗ ಮೈನಸ್ ಬಿ ಸ್ಕ್ವಯರ್ ಬಿ ಸ್ಕ್ವಯರ್ ಅಂದರೆ ಐದರ ವರ್ಗ ಈಗ ಎರಡು ಎಕ್ಸ್ನ ಪೂರ್ಣ ವರ್ಗ ಎರಡು ಎಕ್ಸ್ನ ಪೂರ್ಣ ವರ್ಗ ಅಂದರೆ ಅರ್ಥ ಏನು ಎರಡು ಎಕ್ಸನ್ನು ಎರಡು ಸಲ ಗುಣಿಸಲಾಗಿದೆ ನೋಡಿ ಇಲ್ಲಿ ಮಾಡಿ ತೋರಿಸ್ತಿದ್ದೇನೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಅಥವಾ ಪೂರ್ಣ ವರ್ಗ ಅಂದರೆ ಎರಡು ಎಕ್ಸ್ ಗುಣಿಸು ಎರಡು ಎಕ್ಸ್ ಎರಡು ಎಕ್ಸ್ ಗುಣಿಸು ಎರಡು ಎಕ್ಸ್ ಈಗ ಎರಡು ಗುಣಿಸು ಎರಡು ಅಂದರೆ ನಾಲ್ಕು ಎಕ್ಸ್ ಗುಣಿಸಿ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಹಾಗಾದರೆ ಎರಡು ಎಕ್ಸ್ ಪೂರ್ಣ ವರ್ಗ ಅಂದರೆ ಏನಾಯಿತು ಅದು ನಾಲ್ಕು ಎಕ್ಸ್ ವರ್ಗ ಮೈನಸ್ ಐದರ ವರ್ಗ ಐದರ ವರ್ಗ ಅಂದರೆ ಐದು ಗುಣಿಸು ಐದು ಐದು ಗುಣಿಸು ಐದು ಅಂದರೆ ಎಷ್ಟಾಯಿತು ಐದು ಗುಣಿಸು ಐದು ಅಂದರೆ ಇಪ್ಪತ್ತ ಐದು ಆದ್ದರಿಂದ ಎರಡು ಎಕ್ಸ್ ಪ್ಲಸ್ ಐದು ಮತ್ತು ಎರಡು ಎಕ್ಸ್ ಮೈನಸ್ ಐದು ಇವುಗಳ ಗುಣಲಬ್ಧ ಏನಾಯಿತು ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತ ಐದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ ನಾವೇನು ಮಾಡಿದ್ದೇವೆ ಈಗ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ ಈಗ ಮುಂದಿನ ಲೆಕ್ಕವನ್ನು ಗಮನಿಸಿ ಮೂರು ಭಾಗಿಸು ಎರಡು ಎಂ ಪ್ಲಸ್ ಎರಡು ಭಾಗಿಸು ಮೂರು ಎನ್ ಇಂಟು ಮೂರು ಭಾಗಿಸು ಎರಡು ಎಂ ಮೈನಸ್ ಎರಡು ಭಾಗಿಸು ಮೂರು ಎನ್ ಈಗ ಇದು ಯಾವ ರೂಪದಲ್ಲಿ ಉಂಟಂತ ಗಮನಿಸಿ ಎರಡನೇ ಲೆಕ್ಕ ಮೂರು ಭಾಗಿಸು ಎರಡು ಎಂ ಪ್ಲಸ್ ಎರಡು ಭಾಗಿಸು ಮೂರು ಎನ್ ಇಂಟು ಮೂರು ಭಾಗಿಸು ಎರಡು ಎಂ ಮೈನಸ್ ಎರಡು ಭಾಗಿಸು ಮೂರು ಎನ್ ಇದು ಯಾವ ರೂಪದಲ್ಲಿ ಉಂಟು ಯಾವ ನಿತ್ಯ ಸಮೀಕರಣ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ರೂಪದಲ್ಲಿರುವಂಥದ್ದು ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಗ ಬೆಲೆಯನ್ನು ಆದೇಶಿಸಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದನ್ನು ಹೋಲಿಸಿದಾಗ ಎ ಸಮ ಸೊ ಎ ಸಮ ಎಷ್ಟು ಮೂರು ಭಾಗಿಸು ಎರಡು ಎಂ ಅದೇ ರೀತಿಯಾಗಿ ಬಿ ಸೊ ಬಿ ಸಮ ಎಷ್ಟು ಎರಡು ಭಾಗಿಸು ಮೂರು ಎನ್ ಈಗ ಬೆಲೆಯನ್ನು ಆದೇಶಿಸಿದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮೂರು ಭಾಗಿಸು ಎರಡು ಎಂ ಪ್ಲಸ್ ಎರಡು ಭಾಗಿಸು ಮೂರು ಎನ್ ಇಂಟು ಮೂರು ಭಾಗಿಸು ಎರಡು ಎಂ ಮೈನಸ್ ಎರಡು ಭಾಗಿಸು ಮೂರು ಎನ್ ಸಮ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ಮೂರು ಭಾಗಿಸು ಎರಡು ಎಂ ಇದರ ಪೂರ್ಣ ವರ್ಗ ಮೈನಸ್ ಬಿ ಸ್ಕ್ವಯರ್ ಬಿ ಸ್ಕ್ವಯರ್ ಅಂದರೆ ಎರಡು ಭಾಗಿಸು ಮೂರು ಎನ್ ಇದರ ಪೂರ್ಣ ವರ್ಗ ಇದರ ಅರ್ಥ ಏನು ಮೂರು ಭಾಗಿಸು ಎರಡು ಎಂ ಅದರ ಪೂರ್ಣ ವರ್ಗ ನೋಡಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ ಮೂರು ಭಾಗಿಸು ಎರಡು ಎಂ ಇದರ ಪೂರ್ಣ ವರ್ಗ ಅಂದರೆ ಮೂರು ಭಾಗಿಸು ಎರಡನ್ನು ಮೂರು ಭಾಗಿಸು ಎರಡು ಎಂ ಅನ್ನು ಎರಡು ಸಲ ಗುಣಿಸಲಾಗಿದೆ ನೋಡಿ ಈ ರೀತಿ ವಿಸ್ತರಿಸಿ ಬರೀಬೋದು ಮೂರು ಭಾಗಿಸು ಎರಡು ಎಂ ಗುಣಿಸು ಮೂರು ಭಾಗಿಸು ಎರಡು ಈಗ ನಾವೇನು ಮಾಡಬೇಕೀಗ ಅಂಶವನ್ನು ಅಂಶದೊಟ್ಟಿಗೆ ಗುಣಿಸಿ ಮೂರು ಗುಣಿಸು ಮೂರು ಮೂರು ಗುಣಿಸು ಮೂರು ಅಂದರೆ ಒಂಬತ್ತು ಭಾಗಿಸು ಎರಡು ಗುಣಿಸು ಎರಡು ಎರಡು ಗುಣಿಸು ಎರಡು ಅಂದರೆ ನಾಲ್ಕು ಎಂ ಗುಣಿಸು ಎಂ ಅಂದರೆ ಅದು ಎಂ ಸ್ಕ್ವಯರ್ ಹಾಗಾದರೆ ಮೂರು ಭಾಗಿಸು ಎರಡು ಎಂ ಅದರ ಪೂರ್ಣ ವರ್ಗ ಅಂತ ಬಂದಾಗ ಏನಾಯಿತು ಒಂಬತ್ತು ಎಂ ಸ್ಕ್ವಯರ್ ಭಾಗಿಸು ನಾಲ್ಕು ಮೈನಸ್ ಎರಡು ಭಾಗಿಸು ಮೂರು ಎನ್ ಪೂರ್ಣ ವರ್ಗ ಎರಡು ಭಾಗಿಸು ಮೂರು ಎನ್ ಇದರ ಪೂರ್ಣ ವರ್ಗ ಇದರ ಅರ್ಥ ಎರಡು ಭಾಗಿಸು ಮೂರು ಎನ್ ಗುಣಿಸು ಎರಡು ಭಾಗಿಸು ಮೂರು ಎನ್ ಈಗ ಗುಣಿಸಿ ಎರಡು ಗುಣಿಸು ಎರಡು ಅಂದರೆ ನಾಲ್ಕು ಎನ್ ಗುಣಿಸು ಎನ್ ಅಂದರೆ ಎನ್ ಸ್ಕ್ವಯರ್ ಭಾಗಿಸು ಮೂರು ಗುಣಿಸು ಮೂರು ಅಂದರೆ ಒಂಬತ್ತು ಹಾಗಾದರೆ ಎರಡು ಭಾಗಿಸು ಮೂರು ಎನ್ ಅಂದರೆ ಪೂರ್ಣ ವರ್ಗ ಅಂದರೆ ನಾಲ್ಕು ಎನ್ ಸ್ಕ್ವಯರ್ ಭಾಗಿಸು ಒಂಬತ್ತು ಇದು ಇದರ ಗುಣಲಬ್ಧ ಆಗಿದೆ ನಾವೇನು ಮಾಡಿದ್ದೇವೆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಮುಂದಿನ ಲೆಕ್ಕವನ್ನು ಗಮನಿಸಿ ನಿತ್ಯ ಸಮೀಕರಣವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎಂಬತ್ತ ಎರಡು ಗುಣಿಸಿ ಎಪ್ಪತ್ತ ಎಂಟು ನಾವೇನು ಮಾಡಬೇಕೀಗ ನಿತ್ಯ ಸಮೀಕರಣವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಬೇಕು ಆದರೆ ನಿಮಗೆ ತಿಳಿದಿರುವ ಪ್ರಕಾರ ಎಂಬತ್ತ ಎರಡು ಗುಣಿಸಿ ಎಪ್ಪತ್ತೆಂಟನ್ನು ನೇರವಾಗಿ ಗುಣಿಸಿ ನಾವೇನು ಮಾಡ್ಬೋದು ಗುಣಲಬ್ಧವನ್ನು ಕಂಡುಹಿಡಿಬೋದು ಆದರೆ ಕಂಡೀಷನ್ ಕೊಟ್ಟಿದ್ದಾರೆ ಕಂಡೀಷನ್ ಏನೋದು ನಿತ್ಯ ಸಮೀಕರಣವನ್ನು ಬಳಸಬೇಕು ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಅಂತ ಯೋಚಿಸಬೇಕು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಆ ನಿತ್ಯ ಸಮೀಕರಣಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕೀಗ ಎಂಬತ್ತ ಎರಡು ಮತ್ತು ಎಪ್ಪತ್ತೆಂಟನ್ನು ಬರೀಬೇಕು ಹೇಗೆ ಬರಿಬೋದು ಎಂಬತ್ತ ಎರಡನ್ನು ಎಂಬತ್ತು
ಪ್ಲಸ್ ಎರಡು, ನೋಡಿ ಈ ರೀತಿ ಬರಿಬೋದು, ಎಂಬತ್ತು ಪ್ಲಸ್ ಎರಡು ಗುಣಿಸು ಎಪ್ಪತ್ತ ಎಂಟನ್ನು ಎಂಬತ್ತು ಮೈನಸ್ ಎರಡು ಅಂತ ಬರಿಬೋದು. ಒಂದ್ಸಲ ಯೋಚಿಸಿ, ಎಂಬತ್ತು ಪ್ಲಸ್ ಎರಡು ಅಂದರೆ ಎಂಬತ್ತೆರಡು, ಎಂಬತ್ತು ಮೈನಸ್ ಎರಡು ಅಂದರೆ ಎಪ್ಪತ್ತ ಎಂಟು. ಆದ್ದರಿಂದ ಎಂಬತ್ತು ಪ್ಲಸ್ ಎರಡು ಗುಣಿಸು ಎಂಬತ್ತು ಮೈನಸ್ ಎರಡು, ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು? ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಈ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು. ಇದನ್ನು ಹೇಗೆ ಬರೆಯಬಹುದು? ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್. ನೋಡಿ, ಇದು ನಿತ್ಯ ಸಮೀಕರಣ. ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಸಮ ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್. ಇದನ್ನು ಹೋಲಿಸಿ, ಇದನ್ನು ಹೋಲಿಸಿದಾಗ ಎ ಸಮ, ಎ ಸಮ ಎಷ್ಟು? ಎಂಬತ್ತು. ಅದೇ ರೀತಿಯಾಗಿ ಬಿ ಸಮ, ಸೊ ಬಿ ಸಮ ಎಷ್ಟು? ಎರಡು. ಹೀಗೇನಾಯ್ತು, ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎಂಬತ್ತು ಪ್ಲಸ್ ಎರಡು ಎಂಬತ್ತು ಮೈನಸ್ ಎರಡು. ಹಾಗೇನಾಯ್ತು, ಈಗ ಸಮ ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್. ಎ ಸ್ಕ್ವಾರ್ ಅಂದರೆ ಎಂಬತ್ತರ ವರ್ಗ ಮೈನಸ್ ಬಿ ಸ್ಕ್ವಾರ್, ಬಿ ಸ್ಕ್ವಾರ್ ಅಂದರೆ ಎರಡರ ವರ್ಗ. ಈಗ ನಾವೇನು ಮಾಡಬೇಕು, ಈಗ ಎಂಬತ್ತರ ವರ್ಗ ಅಂದರೆ ಎಂಬತ್ತನ್ನು ಎರಡು ಸಲ ಗುಣಿಸಬೇಕು. ಎಂಬತ್ತು ಗುಣಿಸು ಎಂಬತ್ತು ಸ್ವಲ್ಪ ದೊಡ್ಡ ಸಂಖ್ಯೆ, ಆದರೆ ಇದನ್ನು ಸಿಂಪಲಾಗಿ ಮಾಡಬಹುದು. ಹೇಗೆ ಅಂತ ಹೇಳಿದ್ದೇನೆ ನೋಡಿ. ಈಗ ಸೊನ್ನೆಯನ್ನು ಬಿಟ್ಟು ಬಿಡಿ, ಸೊನ್ನೆಯನ್ನು ಬಿಟ್ಟಾಗ ಎಷ್ಟು ಉಳಿತಿರಲಿ? ಎಂಟು ಉಳಿಯಿತು. ಎಂಟರ ವರ್ಗ, ಎಂಟರ ವರ್ಗ ಅಂದರೆ ಎಂಟು ಗುಣಿಸು ಎಂಟು, ಎಂಟರ ವರ್ಗ ಅರವತ್ತ ನಾಲ್ಕು. ಈಗ ಇಲ್ಲಿರುವಂಥದ್ದು ಸೊನ್ನೆ, ಸೊನ್ನೆಯ ವರ್ಗ, ಸೊನ್ನೆಯ ವರ್ಗ ಅಂದರೆ ಎರಡು ಸೊನ್ನೆ ಹಾಕೊಳ್ಳಿ, ಇದು ಸೊನ್ನೆಯ ವರ್ಗ. ಮೈನಸ್ ಎರಡರ ವರ್ಗ ಅಂದರೆ ನಾಲ್ಕು. ಆರು ಸಾವಿರದ ನಾಲ್ಕುನೂರು ಮೈನಸ್ ನಾಲ್ಕು ಮಾಡಿ ಆರು ಸಾವಿರದ ಮುನ್ನೂರ ತೊಂಬತ್ತ ಆರು. ಇದು ಏನಾಗಿರ್ತದೆ? ಎಂಬತ್ತೆರಡು ಗುಣಿಸಿ ಎಪ್ಪತ್ತೆಂಟರ ಗುಣಲಬ್ಧ ಆಗಿದೆ. ನಾವು ಹೇಗೆ ಕಂಡುಹಿಡಿದಿದ್ದೇವೆ? ಇದನ್ನು ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಕಂಡುಹಿಡಿದಿದ್ದೇವೆ. ಎಲ್ಲಾದರೂ ನೀವು ನೇರವಾಗಿ ಗುಣಿಸಿದರೂ ಕೂಡ ನಿಮಗೆ ಗುಣಲಬ್ಧ ಎಷ್ಟು ಬರ್ತದೆ? ಆರು ಸಾವಿರದ ಮುನ್ನೂರ ತೊಂಬತ್ತಾರು ಬರ್ತದೆ. ಮುಂದಿನ ಲೆಕ್ಕವನ್ನು ಗಮನಿಸಿ, ನಿತ್ಯ ಸಮೀಕರಣ ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಏಳು. ಇದರ ಹಿಂದಿನ ಲೆಕ್ಕಕ್ಕೆ ಹೋಲಿಸಿದಾಗ ಇದು ಸ್ವಲ್ಪ ವಿಭಿನ್ನವಾಗಿರುವಂಥ ಲೆಕ್ಕ. ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಏಳು, ನೀವು ಯೋಚಿಸಬೇಕಾದ ಏನಂತ ಹೇಳಿದರೆ ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟಂತ ಗಮನಿಸಬೇಕು. ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಈ ರೂಪದಲ್ಲಿರುವಂಥ ನಿತ್ಯ ಸಮೀಕರಣ. ಹಾಗಾದ್ರೆ ಹೇಗೆ ಬರಿಬೋದು ನೋಡಿ? ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಸಮ ಎಕ್ಸ್ ಸ್ಕ್ವಾರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ನೋಡಿ, ಈ ನಿತ್ಯ ಸಮೀಕರಣ ರೂಪದಲ್ಲಿರುವಂಥ ಲೆಕ್ಕ. ಈಗ ನಾವೇನು ಮಾಡಬೇಕು? ಇದರ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಇದನ್ನು ಹೋಲಿಸಿ, ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಮೂರು, ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಏಳು. ಹಾಗಾದರೆ ಎಕ್ಸ್ ಅಂದರೆ ಏನು? ಎಕ್ಸ್ ಅಂದರೆ ಅದು ಎಕ್ಸ್ ಆಗಿರ್ತದೆ. ಅದೇ ರೀತಿ ಎ ಸಮ, ಎಯ ಬೆಲೆ ಎಷ್ಟಾಗಿರ್ತದೆ? ಎಯ ಬೆಲೆ ಮೂರು. ಆಮೇಲೆ ಬಿ ಯ ಬೆಲೆ ಎಷ್ಟಾಗಿರ್ತದೆ? ಬಿ ಯ ಬೆಲೆ ಏಳು. ಈಗ ನೀವೇನು ಮಾಡಬೇಕು? ಈಗ ಬೆಲೆಯನ್ನು ಆದೇಶಿಸಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಏಳು ಸಮ ಎಕ್ಸ್ ಸ್ಕ್ವಾರ್. ಎಕ್ಸ್ ಸ್ಕ್ವಾರ್ ಅಂದರೆ ಅದು ಎಕ್ಸ್, ಎಕ್ಸ್ನ ವರ್ಗ ಇಂಟು ಎ ಪ್ಲಸ್ ಬಿ. ಎ ಅಂದರೆ ಮೂರು ಪ್ಲಸ್ ಬಿ ಅಂದರೆ ಏಳು ಇಂಟು ಎಕ್ಸ್ ಪ್ಲಸ್ ಎ ಬಿ. ಎ ಅಂದರೆ ಮೂರು ಗುಣಿಸು ಎ ಇಂಟು ಬಿ, ಎ ಗುಣಿಸು ಬಿ ಅಂದರೆ ಮೂರು ಗುಣಿಸು ಏಳು. ಈಗ ಸಂಕ್ಷೇಪಿಸಿ, ಸಮ ಎಕ್ಸ್ ಸ್ಕ್ವಾರ್ ಪ್ಲಸ್ ಮೂರು ಗುಣಿಸು ಏಳು, ಮೂರು ಗುಣಿಸು ಏಳು ಅಂದರೆ ಹತ್ತು, ಹತ್ತು ಗುಣಿಸು ಎಕ್ಸ್ ಅಂದರೆ ಹತ್ತು ಎಕ್ಸ್ ಪ್ಲಸ್ ಮೂರು ಗುಣಿಸು ಏಳು, ಮೂರು ಗುಣಿಸು ಏಳು ಅಂದರೆ ಅದು ಇಪ್ಪತ್ತ ಒಂದು. ಆದ್ದರಿಂದ ಎಕ್ಸ್ ಪ್ಲಸ್ ಮೂರು ಗುಣಿಸು ಎಕ್ಸ್ ಪ್ಲಸ್ ಏಳು ಅಂದರೆ ಎಷ್ಟು ಬಂತು? ಎಕ್ಸ್ ಸ್ಕ್ವಾರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತ ಒಂದು. ನಾವೇನು ಮಾಡಿದ್ದೇವೆ? ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ. ಮುಂದಿನ ಲೆಕ್ಕವನ್ನು ಗಮನಿಸಿ, ನಾಲ್ಕು ಎಕ್ಸ್ ಪ್ಲಸ್ ಐದು ಗುಣಿಸು ನಾಲ್ಕು ಎಕ್ಸ್ ಮೈನಸ್ ಒಂದು. ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ನಾವೇನು ಮಾಡಬೇಕೀಗ? ಗುಣಲಬ್ಧವನ್ನು ಕಂಡುಹಿಡಿಯಬಹುದು. ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಉಂಟು ಯೋಚಿಸಿ? ಇದು ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ, ಈ ರೂಪದಲ್ಲಿ ಇರುವಂಥದ್ದು. ಹಾಗಾದರೆ ಇದರ ಗುಣಲಬ್ಧ ಎಕ್ಸ್ ಸ್ಕ್ವಾರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ನೋಡಿ, ಇದು ನಿತ್ಯ ಸಮೀಕರಣ. ಈಗ ನೀವೇನು ಮಾಡಿ, ಈಗ ಇದನ್ನು ಹೋಲಿಸಿ ಎಕ್ಸ್ನ ಬೆಲೆ. ಸೊ ಎಕ್ಸ್ನ ಬೆಲೆ ಏನು? ಎಕ್ಸ್ನ ಬೆಲೆ ನಾಲ್ಕು ಎಕ್ಸ್. ಆಮೇಲೆ ಎಯ ಬೆಲೆ ಎಷ್ಟು? ಎಯ ಬೆಲೆ ಐದು.
ಬಿ ಯ ಬೆಲೆ ಎಷ್ಟು ಯೋಚಿಸಿ, ಪ್ಲಸ್ ಬಿ, ಆದರೆ ಇಲ್ಲಿ ಮೈನಸ್ ಒಂದು ಅಂತುಂಟು. ಆದ್ದರಿಂದ ಬಿ ಸಮ ಮೈನಸ್ ಚಿಹ್ನೆಯನ್ನು ಪರಿಗಣಿಸಬೇಕು. ಬಿ ಸಮ ಮೈನಸ್ ಒಂದು. ಈಗ ಬೆಲೆಯನ್ನು ಆದೇಶಿಸಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಎಕ್ಸ್ ಅಂದರೆ ನಾಲ್ಕು, ಎಕ್ಸ್ ಪ್ಲಸ್ ಐದು ಇಂಟು ನಾಲ್ಕು ಎಕ್ಸ್ ಮೈನಸ್ ಒಂದು ಸಮ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದರೆ ನಾಲ್ಕು ಎಕ್ಸ್ನ ಪೂರ್ಣ ವರ್ಗ ಪ್ಲಸ್ ಇಂಟು ಎ ಅಂದರೆ ಐದು ಪ್ಲಸ್ ಬಿ ಅಂದರೆ ಮೈನಸ್ ಒಂದು ಪ್ಲಸ್ ಎ ಬಿ. ಎ ಅಂದರೆ ಐದು ಇಂಟು ಬಿ ಅಂದರೆ ಮೈನಸ್ ಒಂದು. ಈಗೇನು ಮಾಡಿ, ಈಗ ಸಂಕ್ಷೇಪಿಸಿ, ಸಮ ನಾಲ್ಕು ಎಕ್ಸ್ ಪೂರ್ಣ ವರ್ಗ. ಇದರ ಅರ್ಥ ಏನು? ನಾಲ್ಕು ಎಕ್ಸ್ ಪೂರ್ಣ ವರ್ಗ ಅಂದರೆ ನಾಲ್ಕು ಎಕ್ಸನ್ನು ಎರಡು ಸಲ ಗುಣಿಸಲಾಗಿದೆ. ನಾಲ್ಕು ಎಕ್ಸ್ ಗುಣಿಸು ನಾಲ್ಕು ಎಕ್ಸ್, ನಾಲ್ಕು ಗುಣಿಸು ನಾಲ್ಕು ಹದಿನಾರು. ಎಕ್ಸ್ ಗುಣಿಸು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಎಷ್ಟಾಯಿತು? ಐದು ಮೈನಸ್ ಒಂದು. ಐದು ಮೈನಸ್ ಒಂದು ಇಂಟು ಎಕ್ಸ್. ಸೊ ಎಕ್ಸ್ನ ಬೆಲೆ ಎಷ್ಟಲ್ಲಿ? ಎಕ್ಸ್ನ ಬೆಲೆ ನಾಲ್ಕು ಎಕ್ಸ್. ಐದು ಮೈನಸ್ ಒಂದು ಅಂದರೆ ನಾಲ್ಕು ಗುಣಿಸು ನಾಲ್ಕು ಎಕ್ಸ್ ಪ್ಲಸ್ ಐದು ಗುಣಿಸು ಮೈನಸ್ ಒಂದು ಅಂದರೆ ಅದು ಮೈನಸ್ ಐದು. ಈಗ ಗುಣಿಸಿ, ಹದಿನಾರು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಗುಣಿಸು ನಾಲ್ಕು ಅಂದರೆ ಹದಿನಾರು ಎಕ್ಸ್ ಪ್ಲಸ್ ಗುಣಿಸು ಮೈನಸ್ ಅಂದರೆ ಮೈನಸ್ ಐದು. ನೋಡಿ, ಇದು ಗುಣಲಬ್ಧ. ಹದಿನಾರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾರು ಎಕ್ಸ್ ಮೈನಸ್ ಐದು. ಇದು ನಾವೇನು ಮಾಡಿದ್ದೇವೆ? ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ನಾವು ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ. ವಿದ್ಯಾರ್ಥಿಗಳೇ, ಇದೇ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡಿ. ಇದೆಲ್ಲವೂ ನಿತ್ಯ ಸಮೀಕರಣಗಳು ನಿಮ್ಮ ಮುಂದಿನ ತರಗತಿ ಕೂಡ ಉಪಯೋಗ ಆಗುವಂಥದ್ದು. ಸೊ ನಿತ್ಯ ಸಮೀಕರಣವನ್ನು ಸರಿಯಾಗಿ ಅಭ್ಯಾಸ ಮಾಡಿ, ಅದಕ್ಕೆ ಅನುಗುಣವಾಗಿರುವಂಥ ಪಠ್ಯಪುಸ್ತಕದ ಲೆಕ್ಕಗಳನ್ನು ಕೂಡ ಅಭ್ಯಾಸ ಮಾಡಿ. ಇಂದಿನ ಅವಧಿ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.